ಮಗುವೊಂದು ಕಿಡ್ನ್ಯಾಪ್ ಆಗಿರುವ ಸುದ್ದಿ. ಕೇವಲ 9 ತಿಂಗಳು ಮಗು, ಅದು ಜ್ವರ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಬಂದ ಕದೀಮಾ ಏನ್ ಮಾಡಿದ ಅನ್ ಗೊತ್ತಾ? ನೋಡೋಣ ಬನ್ನಿ. ಂತೂ ಮಕ್ಕಳನ್ನ ಆಸ್ಪತ್ರೆಯಿಂದಲೇ ಕದ್ಕೊಂಡು ಹೋಗೋ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ಮೊನ್ನೆ August 14ರಂದು ಇಂಥದ್ದೇ ಒಂದು ಮಗುವಿನ ಕಳ್ಳತನ ನಡೆದಿದೆ. ಬೆಳಗ್ಗೆ ನಿರ್ಮಲಾ ಮತ್ತು ಪರಶುರಾಮ ದಂಪತಿಯ 9 ತಿಂಗಳ ಗಂಡು ಮಗುವಿಗೆ ಜ್ವರ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ರಾಣೆಬೆನ್ನೂರು ನಗರದ ಕನ್ನೂರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಂದು ಸಂಜೆ ವೇಳೆಗೆ ಆಸ್ಪತ್ರೆ ಕೋಣೆ ಹೊರಗೆ ಅಜ್ಜಿ ಅನಸೂಯ ಮಗುವನ್ನ ಆಟ ಆಡಿಸ್ತಾ ಇದ್ರು. ಅಕ್ಷಯ ಆಟವಾಡೋ ವೇಳೆ ಸುಸ್ಸು ಮಾಡಿಕೊಂಡಿದ್ದ. ಇದೇ ವೇಳೆ ಸ್ಥಳದಲ್ಲಿ ಪ್ರತ್ಯಕ್ಷಗೊಂಡ ವ್ಯಕ್ತಿಯೊಬ್ಬ ಮಗುವನ್ನ ಹಿಡ್ಕೊಳ್ತೀನಿ, ಬಟ್ಟೆ ತಂದು ಬದಲಿಸಿಕೊಳ್ಳಿ ಅಂತ ಮಗು ಅಕ್ಷಯನ ಅಜ್ಜಿಗೆ ತಿಳಿಸಿದ್ದ. ಆತನ ಮಾತು ನಂಬಿದ್ದ ಅಜ್ಜಿ ಕೋಣೆ ಒಳಗೆ ಹೋಗಿ ಬಟ್ಟೆ ತರುವಷ್ಟರಲ್ಲೇ ನೀಲಿ ಶರ್ಟ್, ನೀಲಿ ಚೆಕ್ಸ್ ಪಂಚೆ ಧರಿಸಿದ್ದ ವ್ಯಕ್ತಿ ಮಗುವನ್ನ ಎಗ್ಗರಿಸಿಕೊಂಡು ಹೋಗಿದ್ದಾನೆ. ಮಗು ಕಳ್ಳನ ಕೈಚಳಕ ಆಸ್ಪತ್ರೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇರಕ್ ಒಬ್ಬನೇ ಸರ್, ದೇಹ ಕಾಡಿ ಬೆಳ್ಕೆದು ಅದು ಒಬ್ಬನೇ ಮಗು ಇದ್ದು ಸರ್ ನಂಗೆ, ನನ್ನ ಜೀವ ಸರ್ ಅವನು. ದಯವಿಟ್ಟು ಸರ್ ಎಲ್ಲ ಇದ್ರು ಹುಡ್ಕೊಡಿ ಸರ್, ಕೈ ಮುಗಿತಿದ್ದು ಸರ್ ನಾನು. ಎಲ್ಲ ಇದ್ರು ಯಾರನ್ನ ಸಹಾಯ ಮಾಡ್ರಪ್ಪ, ನನ್ನ ಮಗನ್ ಬಿಟ್ಕೊಡ್ರಪ್ಪ ನನಗೆ, ಅಷ್ಟೇ ಸಾಕಪ್ಪ ನನಗೆ, ಆಸ್ತಿ ಸಿಕ್ಕಂಗಪ್ಪ ನನ್ನ ಮಗನ್ ಬಿಟ್ಕೊಟ್ರು ನನಗೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಹೊಸಮತ್ತಿಗೆ ಗ್ರಾಮದ ನಿರ್ಮಲಾ ಮತ್ತು ಪರಶುರಾಮ ದಂಪತಿಗೆ 9 ತಿಂಗಳ ಹಿಂದೆಯಷ್ಟೇ ಗಂಡು ಮಗು ಜನಿಸಿತ್ತು. ಇದರಿಂದ ಕುಟುಂಬದಲ್ಲಿ ಎಲ್ಲಿಲ್ಲದ ಸಂತಸ ಮನೆ ಮಾಡಿತ್ತು. ಆದರೆ ನಾಗರ ಪಂಚಮಿ ಹಬ್ಬಕ್ಕೆ ಅಂತ ನಿರ್ಮಲಾ ತವರು ಮನೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಹಲಗೇರಿ ಗ್ರಾಮಕ್ಕೆ ಬಂದಿದ್ಲು. ಆದರೆ ಮೊನ್ನೆ August 14ರಂದು ಮಗುವಿನ ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ತೆರಳಿದ್ರೆ ಕದೀಮಾ ಮಗುವನ್ನೇ ಎಗರಿಸಿ ಪರಾರಿಯಾಗಿದ್ದಾನೆ. ಮಗು ಕಾಣದಾದಾಗ ಮಗುವಿನ ಅಜ್ಜಿ, ತಾಯಿ, ತಂದೆ ಸೇರಿದಂತೆ ಕುಟುಂಬದವರೆಲ್ಲ ಆಸ್ಪತ್ರೆಗೆ ಬಂದು ಮಗುವನ್ನ ಹುಡುಕಾಡಿದ್ರು. ಕೂಡಲೇ ರಾಣೆಬೆನ್ನೂರು ನಗರ ಠಾಣೆ ಪೊಲೀಸರಿಗೆ ಮಾಹಿತಿ ಕೂಡ ನೀಡಿದ್ರು. ಮಗು ಕಿಡ್ನಾಪ್ ಆಗಿರೋ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ರಾಣೆಬೆನ್ನೂರು ನಗರ ಠಾಣೆ PSI ಸಂತೋಷ್ ಕುಮಾರ ಪಾಟೀಲ ನೇತೃತ್ವದ ಪೊಲೀಸರ ತಂಡ ಪರಿಶೀಲನೆ ನಡೆಸಿತು. ಆಸ್ಪತ್ರೆ ಆವರಣದಲ್ಲಿದ್ದ ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನು ಪರಿಶೀಲಿಸಿತು. ಕಳ್ಳನ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದರಿಂದ ಪೊಲೀಸರು ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನು ಆಧರಿಸಿ ಮಗು ಕಳ್ಳನ ಪತ್ತೆಗೆ ಜಾಲ ಬೀಸಿದ್ದಾರೆ. ಸೂಜಿ ಸತ್ತಿಗೆ ಐತ್ರಿ ಸರ ಅಂತನ್ ಕರ್ಕೊಂಡು ಹೋಗ್ಬಿಟ್ಟನ್ರಿ. ಒಂದು 5 ನಿಮಿಷ ಮಂಗಳಮಾಯ ಕಣ್ಣ ಕಾಣಿಸ್ಲಿಲ್ರಿ ಸರ ನನಗೆ, ಹಂಗ್ ಕರ್ಕೊಂಡು ಹೋಗ್ಯನಿ ಬಾಯಿ ಇಲ್ರಿ ನನಗೆ, ಹೊರಗ್ ಬಂದು ಮಾತಾಡಕನ ಏನಾರ ಮಾಡ್ಕೊಂಬಿಡ್ತಾನ್ರಿ ಸರ, ನನ್ನ ಜೀವಂತ ಇರೋದಿಲ್ರಿ ನಾನು, ನನ್ನ ಮಗಳಿಗೆ ನನಗೆ ಸುಖ ಇಲ್ರಿ ಸರ, ಇಷ್ಟರಿ ನಾ ಬೇಡ್ಕೊನದು. ಭಾಳ ಅನ್ಭವಿಸೇನ್ರಿ ಅವನ ಕಾಲಂಗೆ, ಎಲ್ಲದ್ರಿದ್ದನು ಅನ್ಭವಿಸೇನ್ರಿ ನಾನು, ನನ್ನ ಮೊಮ್ಮಗ ಬೇಕ್ರಿ ನನಗೆ, ಇಷ್ಟರಿ ನಾ ಬೇಡದು. ಜ್ವರ ಕಡಿಮೆ ಆಗಲಿ ಅಂತ ಸಲಾಯಿನ್ ಬಾಟಲಿ ಹಚ್ಚಿದ್ದ ಸಿರಿಂಜ್ ಸಮೇತ ಮಗುವನ್ನ ಕತನ ಕಳ್ಳ ಹೊತ್ತೊಯ್ದಿರೋದ್ರಿಂದ ಅಕ್ಷಯನ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಮಗುವಿನ ಫೋಟೋ ಹಿಡ್ಕೊಂಡು ಪೊಲೀಸ್ ಠಾಣೆಗೆ ಅಲೆದಾಡ್ತಾ ಇದೆ. ಕಿಡ್ನಾಪ್ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ಸಹ ಆರೋಪಿ ಪತ್ತೆಗಾಗಿ ಜಾಲ ಬೀಸಿದ್ದಾರೆ. ಆದರೆ ಆದಷ್ಟು ಬೇಗ ಮಗು ಸಿಗಬೇಕು ಅಂತ ಮಗುವಿನ ಸಂಬಂಧಿಕರು ಮಗುವನ್ನ ನೆನೆದು ಕಣ್ಣೀರ್ ಹಾಕ್ತಿದ್ದಾರೆ. ಪ್ರಭುಗೌಡ, N. ಪಾಟೀಲ, TV9, ಹಾವೇರಿ.